ನನಗೆ ಮಲ್ನಾಡು ಖಂಡಿತ ವ್ಯವಸ್ಥೆ ಅಲ್ಲ ಭಾಳ ಸಲ ಶೂ ಶು ಶೂಟಿಂಗ್ ಮಾಡಿದ್ದು ನಾನು ಸೊ ಭಾಳ ಮಲ್ನಾಡು ಅಂದ್ರೆ ನಮಗೊಂಥರ ಖುಷಿ ಇಲ್ಲಿ ವಾತಾವರಣ ಆಗಿರ್ಬೋದು ಇಲ್ಲಿ ಪರಿಸರ ಆಗಿರ್ಬೋದು ಇಲ್ಲಿ ಜನ ಆಗಿರ್ಬೋದು ನಂಗೆ ತುಂಬ ಖುಷಿ ಆಗ್ತದೆ ಯಾಕಂದರೆ ನಾನು ಜೈಪುರದವನೇ ಮಲ್ನಾಡು ಕಡೆ ಇರೋವನೇ ಹಾಗೆ ಮಲ್ನಾಡು ಕತೆ ಇದು ಅದ್ಭುತವಾದಂಥ ನಟ ಚಿನ್ನಾರಿ ಮುತ್ತ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರು ಅಂದರೆ ಈ ಸಿನಿಮಾದಲ್ಲಿ ನನ್ನ ಒಂದು ಹೊಸ ಪ್ರಯತ್ನ ನನಗೆ ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ಇತ್ತೀಚೆಗಷ್ಟೇ ಪ್ರೀತಿಯ ಪತ್ನಿ ಸ್ಪಂದನ ಅವರನ್ನ ಕಳೆದುಕೊಂಡಿದ್ದಾರೆ ಆ ನೋವಿನ ನಡುವೆಯೇ ಸಿನಿಮಾ ಕೆಲಸಗಳಲ್ಲಿ ವಿಜಯ್ ಭಾಗವಹಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕದ್ದ ಚಿತ್ರ ತೆರೆ ಕಂಡಿತ್ತು ವಿಜಯ್ ಪಾತ್ರಕ್ಕೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದೀಗ ಇನ್ನೊಂದು ಸಿನಿಮಾದ ಶೂಟಿಂಗ್ನಲ್ಲಿ ನಲ್ಲಿ ಚಿನ್ನಾರಿ ಮುತ್ತ ತುಳು ಭಾಷೆಯಲ್ಲಿ ಸಖತ್ ಸತ್ತು ಮಾಡಿದ್ದ ಅಪ್ಪಿ ಟೀಚರ್ ಮಾಲ್ಗುಡಿ ಡೀಸ್ನಂತ ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶನ ಮಾಡಿದ ಕಿಶೋರ್ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ ಕಿಚ್ಚ ಸುದೀಪ್ ಅಭಿನಯಿಸಿರುವ ರಾಜೀವ್ ನಾಯಕರಾಗಿ ನಟಿಸಿರುವ ಉಸಿರೇ ಉಸಿರೆ ಚಿತ್ರಕ್ಕೆ ನಿರ್ಮಾಪಕರಾಗಿ ಕೆಲಸ ಮಾಡಿದ ಬಾಳೆಹೊನ್ನೂರು ಮೂಲದ ಮಂಜುನಾಥ್ ತುಪ್ಪೂರ್ ಈ ಸಿನಿಮಾಗೂ ನಿರ್ಮಾಪಕರಾಗಿದ್ದಾರೆ ಈ ಸಿನಿಮಾದಲ್ಲಿ ನಮ್ಮ ಕಿಶೋರ್ ಮೂಡ್ಬಿದ್ರೆ ಅವರು ನಮ್ಮ ವಿಜಯ್ ಸರ್ ಅವ್ರನ್ನ ವಿಜಯ್ ರಾಘವೇಂದ್ರ ಒಂದು ನಾಯಕ ನಟನಾಗಿ ಹಾಕ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆ ನಮ್ಮ ಮಲ್ನಾಡು ಭಾಗದಲ್ಲಿ ಈ ಒಂದು ಸಿನಿಮಾ ಇವ್ರ ಜೊತೆಯಲ್ಲಿ ನಾನು ನಿರ್ಮಾಪಕನಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಮತ್ತೊಮ್ಮೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಅದ್ಭುತವಾದಂಥ ನಟ ಚಿನ್ನಾರಿ ಮುತ್ತ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರು ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಹೆಸರನ್ನು ಮಾಡಿ ಒಂದು ಉತ್ತಮವಾದಂಥ ಕುಟುಂಬದಲ್ಲಿ ಹುಟ್ಟಿ ಬಂದು ಹಲವಾರು ಚಿತ್ರಗಳಲ್ಲಿ ನಟಿಸಿ ಅತ್ಯುತ್ತಂಥ ನಟನೆಯನ್ನು ಮಾಡಿ ರಿಯಾಲಿಟಿ ಶೋಗಳಲ್ಲಿ ಅತ್ಯುತ್ತಮ ರಿಯಾಲಿಟಿ ಶೋನ ತೀರ್ಪುಗಾರಾಗಿ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮ ವಿಜಯ್ ರಾಘವೇಂದ್ರ ಸರ್ ಅವರ ಜೊತೆಯಲ್ಲಿ ನಾವು ಈ ಸಿನಿಮಾ ನಮ್ಮ ಸಿನಿಮಾ ಮಾಡ್ತಕ್ಕಂಥದ್ದು ನಮ್ಗೆ ತುಂಬ ಹೆಮ್ಮೆ ವಿಚಾರ ಅವರಿಗೆ ಹಾಗೂ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡುಬಿದ್ರೆ ಅವರಿಗೆ ಹಾಗೂ ಎಲ್ಲ ಚಿತ್ರತಂಡವರಿಗೆ ಕೂಡ ಕ್ಯಾಮ್ರಾಮನ್ ಆಗಿರ್ಬೋದು ಎಲ್ಲ ಸಹ ನಿರ್ದೇಶಕರಾಗಿರ್ಬೋದು ಎಡಿಟರ್ ಆಗಿರ್ಬೋದು ಎಲ್ಲರಿಗೂ ಕೂಡ ನನ್ನದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ವಿಜಯ್ ರಾಘವೇಂದ್ರ ಅವರು ಸರ್ ಅವರು ನಮ್ಮ ಮಲ್ನಾಡಿಗೆ ಬಂದು ಈ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಅವರಿಗೆ ನಮ್ಮ ಎಲ್ಲ ಚಿತ್ರತಂಡದವರು ಪರವಾಗಿ ಅಭಿನಂದನೆಗಳನ್ನು ತಲುಸ್ತೀನಿ ಸರ್ ನಿಮಗೆ ಮಲ್ನಾಡು ಭಾಗದಲ್ಲಿ ತುಂಬ ಚಲನಚಿತ್ರಗಳು ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅದರಲ್ಲಿ ಈಗ ವಿಜಯ ರಾಘವೇಂದ್ರ ಸರ್ ಅವರು ನಾಯಕ ನಟನಾಗಿ ಅಭಿನಯಿಸಿರುವಂಥ ಒಂದು ಚಲನಚಿತ್ರ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಇದರ ನಿರ್ದೇಶಕರು ಬಂದು ಕಿಶೋರ್ ಮೀಡಿಬಿದ್ರೆ ಅಂತೇಳಿ ಅಪ್ಪೆ ಟೀಚರು ಮಾಲ್ಗುಡಿ ಡೇಸ್ ಮುಂತಾದ ಚಲನಚಿತ್ರಗಳನ್ನು ಮಾಡಿದ್ದಾರೆ ಹಾಗೆ ಹಲವಾರು ಮಲೆನಾಡಿನ ಕಲಾವಿದರು ಸಹ ಇದರಲ್ಲಿ ನಟಿಸ್ತಾ ಇದ್ದಾರೆ ನಾನು ಸಹ ಒಬ್ಬ ಕಲಾವಿದನಾಗಿ ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಹಾಗೆ ತುಂಬ ಜನ ಮಲೆನಾಡಿನ ಕಲಾವಿದರು ಇದರಲ್ಲಿದ್ದಾರೆ ಹಾಗೆಯೇ ಇದರ ನಿರ್ಮಾಪಕರಾಗಿ ನಮ್ಮ ಮಲ್ನಾಡಿನವರೇ ಬಾಳೆಹೊನ್ನೂರಿನ ತುಪ್ಪೂರು ಮಂಜುನಾಥ್ ಅವರು ಇದಕ್ಕೆ ಒಂದು ನಿರ್ಮಾಪಕರಾಗಿರುವುದು ಕೂಡ ನಮಗೆಲ್ಲ ಒಂದು ಸಂತೋಷದ ವಿಷಯ ಯಾಕಂದರೆ ಮಲೆನಾಡು ಭಾಗದಲ್ಲಿ ಸಿನಿಮಾದಲ್ಲಿ ನಿರ್ಮಾಪಕರಾಗಿರುವುದು ತುಂಬ ಅಪರೂಪ ಹಾಗೆ ಅವರು ಕೂಡ ಹಲ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಚಿತ್ರೀಕರಣ ಮುಂದೆ ಆಮೇಲೆ ಅವರು ಉಸಿರೇ ಉಸಿರೆ ಅಂತ ಒಂದು ಸಿನಿಮಾದಲ್ಲಿ ಕೂಡ ಸಹ ನಿರ್ಮಾಪಕರಾಗಿದ್ದಾರೆ ನಮ್ಮ ಮಂಜುನಾಥ್ ತುಪ್ಪೂರವರು ನಮ್ಮ ಮಲೆನಾಡಿನ ಜನ ಈ ಚಲನಚಿತ್ರಕ್ಕೆ ಎಲ್ಲ ಪ್ರೋತ್ಸಾಹ ಕೊಡಬೇಕು ಹಾಗೆ ಜನ ಎಲ್ಲ ಇದಕ್ಕೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಾಂತ್ ರೋಣ ಚಿತ್ರದಲ್ಲಿ ಪಿಟಿ ಮೇಷ್ರು ಪಾತ್ರದ ಮೂಲಕ ಸೆಳೆದ ಕಲಾವಿದ ವಜ್ರದೀರ್ ಜೈನ್ ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಚ್ಚುಕಟ್ಟಾದ ನಟನೆ ಮೂಲಕ ಗಮನ ಸೆಳೆದು ಪ್ರೇಕ್ಷಕರ ಮನಗೆತ್ತಿರುವ ಇವರು ಮೂಲತಃ ಕೊಪ್ಪ ತಾಲೂಕಿನ ಜಯಪುರದವರು ಫಸ್ಟು ಎಲ್ಲರಿಗೂ ನಮಸ್ಕಾರ ನನಗೆ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಜೈಪುರದವನೇ ಮಲ್ನಾಡ್ ಕಡೆ ಇರೋವೇ ಹಾಗೆ ಮಲ್ನಾಡು ಕತೆ ಇದು ತುಂಬ ಚೆನ್ನಾಗಿ ಬರ್ತಿದೆ ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಹೆಸರು ನಮ್ಮ ಕಿಶೋರ್ ಸರ್ ಡೈರೆಕ್ಷನ್ ಇದ್ದಾರೆ ನೀವು ನೋಡಿರ್ಬೋದು ಮಾಲ್ಗುಡಿ ಡೇಸು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಹಾಗೆ ನಮ್ಮ ವಿಜಯ್ ಸಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಮಂಜುನಾಥ್ ಅವರು ಇದಕ್ಕೆ ಒನ್ ಆಫ್ ದ ಪ್ರೊಡ್ಯೂಸರು ಸೊ ಅವರು ಮಲ್ನಾಡವರೇ ನಮ್ಮ ಮಲೆನಾಡಲ್ಲಿ ಈ ತಣ್ಣಗೆ ಈ ಇದರಲ್ಲಿ ಮಲ್ನಾಡು ಸ್ಟೋರಿನ ನಾನು ಮಲ್ನಾಡೋನೂ ಆಗಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಖುಷಿನೂ ಇದೆ ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಈಗ ಸ್ಟಾರ್ಟ್ ಆಗಿ ಒಂದು ಹತ್ತು ದಿನ ಆಯಿತು ಶೂಟಿಂಗ್ ತುಂಬ ಇದೆ ಇದರಲ್ಲಿ ನಾನು ವಿಜಯ್ ಸರ್ದು ಫ್ರೆಂಡಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಪಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಅದೇ ಹೇಳಿದೆಲ್ಲ ಕಿಶೋರ್ ಸಾರು ಮಾಲ್ಗುಡಿ ಡೇಸಲ್ಲೂ ನಾನು ವರ್ಕ್ ಮಾಡಿದ್ದೀನಿ ತುಂಬ ಖುಷಿ ಆಗುತ್ತೆ ಅವರೊಟ್ಟಿಗೆ ವರ್ಕ್ ಮಾಡೋದಕ್ಕೆ ತುಂಬ ಸ್ಮೂತಾಗಿ ತಗೊಂಡು ಹೋಗ್ತಾರೆ ಅದಾದಮೇಲೆ ಅಪ್ಪೆ ಟೀಚರ್ ಅಂತ ತುಳುವಲು ಒಂದು ಸಿನಿಮಾ ಮಾಡಿದ್ದಾರೆ ಸೊ ಅವರು ತುಂಬ ಅನುಭವಿನೇ ಸೊ ಅಂಥವ್ರೊಟ್ಟಿಗೆ ನಾವು ಈಗ ಕೆಲಸ ಮಾಡ್ತಿರೋದು ನಮಗೊಂಥರ ಕಲಿಕೆಯೂ ಇರುತ್ತೆ ಆಮೇಲೆ ತುಂಬ ಎಂಜಾಯ್ ಮಾಡಿಕೊಂಡು ಆ ಸೀನ್ಗಳನ್ನ ತುಂಬ ಚೆನ್ನಾಗಿ ಇದೆ ಹಾಗೆ ಮಂಜುನಾಥ್ ಅವ್ರದ್ದು ಇದು ಮೊದಲನೇ ಸಿನಿಮಾ ಅಲ್ಲ ಎರಡನೇ ಸಿನಿಮಾ ಅವರು ಪ್ರೊಡ್ಯೂಸರ್ ಆಗಿ ಮೊದಲನೇ ಸಿನಿಮಾ ಉಸಿರಿ ಉಸಿರಿ ಅಂತ ಅದು ರೆಡಿ ಆಗಿದೆ ಇನ್ನೇನು ನವೆಂಬರ್ ಹತ್ತಕ್ಕೆ ಅದು ರಿಲೀ ರಾಜೀವ್ ರಾಜೀವ್ ಅವರು ಹೀರೋ ಆಗಿ ಮಾಡಿದ್ದಾರೆ ಹಾಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಇದ್ದಾರೆ ನಾನು ಅವರೊಟ್ಟಿಗೆ ರೋಣ ಮಾಡಿದ್ದೆ ಸೊ ಸುದೀಪ್ ಸರ್ ಅಂದರೆ ಏನದ ಗೊತ್ತಲ್ಲ ಸೊ ಅವರು ಮಾಡಿರೋ ಸಿನಿಮಾಗೆ ನಮ್ಮ ಮಂಜುನಾಥ್ ಸರ್ ಪ್ರೊಡ್ಯೂಸರ್ ಆಗಿದ್ದಾರೆ ಅಂದರೆ ಲೆಕ್ಕ ಹಾಕಿ ಸೊ ಅದಕ್ಕೊಂದು ತುಂಬ ಹೆಮ್ಮೆ ಇದೆ ಈಗ ಅದು ಇದು ಈ ಸಿನಿಮಾ ಅವ್ರದ್ದು ಎರಡನೇದು ಸೊ ಅವರಿಗೆ ಒಳ್ಳೇದಾಗಲಿ ಇನ್ನೂ ನಮಗೆ ಮಲೆನಾಡವರು ತುಂಬ ಜನ ಬರಲಿ ಮಂಜುನಾಥ್ ಸರ್ ಇನ್ನೂ ಒಂದು ನಾಲ್ಕೈದು ಪಿಕ್ಚರ್ ಮಾಡ್ತಾ ಹೋಗ್ಲಿ ಒಳ್ಳೇದಾಗಿ ಬೆಳೀಲಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಲಿ ಹಾಗೆ ಉಸಿರಿ ಉಸಿರಿ ಸಿನಿಮಾನ ನವಂಬರ್ ಹತ್ತಕ್ಕೆ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಧನ್ಯವಾದಗಳು ಜೈಪುರ ಬಸರಿ ಕಟ್ಟಿ ಸೇರಿದಂತೆ ಬಹುತೇಕ ಮಲೆನಾಡು ಭಾಗದಲ್ಲಿ ಶೂಟಿಂಗ್ ನಡೀತಿರೋ ಈ ಚಿತ್ರಕ್ಕೆ ರೆಪ್ಪನ್ ಸ್ವಾಮಿ ಎಂದು ಹೆಸರಿಡಲಾಗಿದೆಯಂತೆ ಎಲ್ಲ ಚಿತ್ರಗಳಲ್ಲಿಯೂ ಸೌಮ್ಯ ಸ್ವಭಾವದ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ವಿಜಯ್ ರಾಘವೇಂದ್ರ ಈ ಬಾರಿ ವಿಭಿನ್ನವಾಗಿ ಒರಟು ವ್ಯಕ್ತಿತ್ವ ಹೊಂದಿರುವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಇನ್ನು ಈ ಕುರಿತು ನ್ಯೂಸ್ ಮಲ್ನಾಡ್ನೊಂದಿಗೆ ಮಾತನಾಡಿರುವ ನಟ ವಿಜಯ್ ರಾಘವೇಂದ್ರ ಏನು ಹೇಳಿದ್ದಾರೆ ನೋಡು ನಾನು ಬನ್ನಿ ಮಲ್ನಾಡು ಹತ್ರ ಎಲ್ರಿಗೂ ಇಷ್ಟ ಆಗುತ್ತಲ್ಲ ನನಗೆ ಮಲ್ನಾಡು ಖಂಡಿತ ಅಲ್ಲ ಭಾಳ ಸಲ ಶು ಶೂಟಿಂಗ್ ಮಾಡಿದ್ದು ನಾನಿಲ್ಲಿ ಸೊ ಭಾಳ ಮಲೆನಾಡು ಅಂದ್ರೆ ನಮಗೊಂಥರ ಖುಷಿ ಇಲ್ಲಿ ವಾತಾವರಣ ಆಗಿರ್ಬೋದು ಇಲ್ಲಿ ಪರಿಸರ ಆಗಿರ್ಬೋದು ಇಲ್ಲಿ ಜನ ಆಗಿರ್ಬೋದು ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಅನುಕೂಲಗಳಾಗಿರ್ಬೋದು ಎಲ್ಲವೂ ತುಂಬ ಖುಷಿಯಾಗಿರುತ್ತೆ ಅವರು ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ನಮ್ಮ ನಿರ್ದೇಶಕರಿಗೆ ಎಲ್ಲ ರೀತಿ ಧೈರ್ಯ ಆಗಲಿ ವಿಶ್ವಾಸ ಆಗಲಿ ಒಂಥರ ಬೆನ್ನೆಲುಬಾಗಿ ನಿಂತಿದ್ದಾರೆ ನಾನು ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಒಂದು ಒಳ್ಳೆಯ ಕತೆ ಸಿಕ್ಕಿದಾಗ ಆ ಒಳ್ಳೆ ಕಥೆಗೆ ಒಳ್ಳೆ ಕಥೆನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ರಿಗೆ ಭಾಳ ದೊಡ್ಡ ಸಪೋರ್ಟ್ ಫಸ್ಟು ಪ್ರೊಡ್ಯೂಸರ್ ಕಣಿಂದನೇ ಆಗಬೇಕು ಸೊ ಹಾಗಾಗಿ ಅವರು ಈ ಥರ ಸಿಕ್ಕಿದ್ದಾರೆ ನಮ್ಮ ಕತೆ ಇಷ್ಟಪಟ್ಟಿದ್ದಾರೆ ಹೇಳಿ ಒಂದು ಕತೆ ಇಷ್ಟಪಡ್ತಾರೆ ಅಂದಾಗ ನಟನಿಗೆ ಬಹಳ ಇಷ್ಟ ಆಗುತ್ತೆ ಆಮೇಲೆ ಈಗ ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಮ್ಮ ಸಪೋರ್ಟ್ ಮಾಡ್ತೇನೆ ಅಂದಾಗ ನನಗೆ ಇನ್ನೂ ಆಗುತ್ತೆ ಸೊ ನಮಗೆ ಇವಾಗ ಮಂಜುನಾಥ್ ಸರಿಂದ ನನಗೆ ಇನ್ನೊಂದು ಎರಡು ಮೂರು ಸಿನಿಮಾ ಒಳ್ಳೆ ಸಿನ್ಮಾ ಕೆಲಸ ಮಾಡೋದು ಅವಕಾಶ ಸಿಗುತ್ತೆ ಹಾಗಾಗಿ ನಾನು ಇವರಿಗೆ ಹೃತ್ಪೂರ್ವವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಒಂದು ಬೇಸಿಕಲಿ ಸಿನಿಮಾ ಹೆಸರು ರಿಪನ್ ಸ್ವಾಮಿ ಅಂತ ನಾವು ಅನ್ಕೊಂಡಿರೋದು ಆ ಪಾತ್ರದ ಬಗ್ಗೆ ಹೆಚ್ಚಿಗೆ ಹೇಳೋಕೆ ಆಗೋದಿಲ್ಲ ಇವಾಗ ಯಾಕಂದರೆ ಒಟ್ಟಿನಲ್ಲಿ ಸ್ವಲ್ಪ ಹೊರಟು ಸ್ವಭಾವ ಇದುವರೆಗೂ ಒಂದು ವಿಜಯ ರಾಘವೇಂದ್ರ ಅಂತ ಹೇಳಿದ್ರೆ ಎಲ್ರಿಗೂ ತುಂಬ ಮೃದು ಸ್ವಭಾವ ಹಾಗೆ ಎಲ್ಲರೂ ಇಷ್ಟಪಡೋಂಥ ವ್ಯಕ್ತಿತ್ವ ಆಗಿರ್ತಾರೆ ಸ್ಕ್ರಿಪ್ ತೆರೆ ಮೇಲೂ ಅದೇ ಥರ ಕಾಣಿಸ್ಕೋತಾ ಇರ್ತೀನಿ ಆದರೆ ಈ ಸಿನಿಮಾದಲ್ಲಿ ತುಂಬಾ ನನ್ನ ವೃತ್ತಿ ಜೀವನದಲ್ಲಿ ಒಂದು ಹೊಸ ಪ್ರಯತ್ನ ನನಗೆ ಸ್ವಲ್ಪ ಹೊರಗಡೆ ಮೇಲ್ನೋಟಕ್ಕೆ ಹೊರಟ ಅಲ್ಲ ಆತ ಒಳಗಡೆಯಿಂದನೇ ತುಂಬ ಒಂಥರ ಕಹಿಯನ್ನು ಅನುಭವಿಸಿರುವಂತಹ ತುಂಬ ಹೊರಟುತನವನ್ನು ನೋಡಿರುವಂಥ ವ್ಯಕ್ತಿ ನೋಡಿದ ತಕ್ಷಣ ಇವ್ರಿಗೆ ಯಾಕೆ ಈ ಥರ ಈ ಮನುಷ್ಯ ಅನ್ನೋ ಥರ ಅವನ ಜೀವನದಲ್ಲಿ ಏನಾಗುತ್ತೆ ಬೇರೆ ಪಾತ್ರಗಳು ಅವನ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾರೆ ಏನೇನು ಅವನು ಅನುಭವಿಸ್ತಾನೆ ಅವನಿಂದ ಅವನ ಸುತ್ತಮುತ್ತಲಿರೋರು ಏನೇನು ಅನುಭವಿಸ್ತಾನೆ ಕಳೆದ ಮೂರು ವಾರಗಳಿಂದ ಕೊಪ್ಪ ಭಾಗದಲ್ಲಿ ರಿಪ್ಪನ್ ಸ್ವಾಮಿ ಚಿತ್ರತಂಡ ಚಿತ್ರೀಕರಣದಲ್ಲಿ ತೊಡಗಿದ್ದು ಸುಮಾರು ಒಂದು ತಿಂಗಳು ಮಲೆನಾಡು ಭಾಗದಲ್ಲೇ ಶೂಟಿಂಗ್ ನಡೆಯಲಿದೆ ಎಂದು ಚಿತ್ರದ ನಿರ್ದೇಶಕ ಕಿಶೋರ್ ತಿಳಿಸಿದ್ದಾರೆ